हेलो फ्रेंड्स, वेलकम टू भारती सभी ಸ್ನೇಹಿತರೆ, ತಮಗೆಲ್ಲರಿಗೂ ನವರಾತ್ರಿಯ 5ನೇ ದಿನದ ಶುಭಾಶಯಗಳು. ಸ್ನೇಹಿತರೆ ನೋಡಿ, ನಾನು ಇವತ್ತು ಗಸಗಸೆ ಪಾಯಸವನ್ನು ಮಾಡಿದ್ದೇನೆ. ನಾನು ಅದನ್ನು ಹೇಗೆ ಮಾಡಿದ್ದೇನಂತ ನೀವೀಗ ನೋಡಿ. ನೋಡಿ, 1 ಕಪ್ ಗಸಗಸೆ, ಅದೇ ಪ್ರಮಾಣದಲ್ಲಿ ಅಕ್ಕಿಯನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ. ಹಾಗೆ 10-15 ಬಾದಾಮಿ ಮತ್ತು ಗೋಡಂಬಿಗಳನ್ನು ತೆಗೆದುಕೊಂಡಿದ್ದೇನೆ. ನೋಡಿ, ಅವೆರಡನ್ನು ವಾಶ್ ಮಾಡಿ ನೆನೆಯಲಿಕ್ಕೆ ಈಗ ನೀರು ಹಾಕ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈಗ ಕಡಾಯಿ ಇಟ್ಟು ಸ್ಟವ್ ಆನ್ ಮಾಡ್ತಾ ಇದ್ದೇನೆ. ಅದಕ್ಕೆ ಈಗ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ಅಕ್ಕಿಯಲ್ಲಿ ಡ್ರೈ ಫ್ರೈ ಆಗಬೇಕು. ಈಗ ಸ್ಟವ್ನ ಫ್ಲೇಮನ್ನು ಲೋ ಮಾಡ್ಕೊಳ್ತಾ ಇದ್ದೇನೆ. ಅಕ್ಕಿ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಬೇಕಂತಾನಿಲ್ಲ, ಗರಿ ಗರಿಯಾದರೆ ಸಾಕಾಗುತ್ತೆ. ಆನಂತರ ಅದಕ್ಕೆ ಗಸಗಸೆಯನ್ನು ಸೇರಿಸ್ತಾ ಇದ್ದೇನೆ. ಗಸಗಸೆಯನ್ನು ಸ್ವಲ್ಪ ಫ್ರೈ ಮಾಡಿ ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ಗಸಗಸೆ ಕಡಾಯಿಯ ಬಿಸಿಗೆ ಫ್ರೈ ಆಗಿ ಗರಿ ಗರಿ ಆಗುತ್ತೆ. ನೋಡಿ, ಈಗ ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಇದು ರುಬ್ಬಿಯಾಗಿದೆ, ಅದನ್ನು ಫಿಲ್ಟರ್ ಮಾಡಲಿಕ್ಕೆ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಒಮ್ಮೆ ಫಿಲ್ಟರ್ ಆದ ನಂತರ ಅದರ ಹಾಲನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೇನೆ. ಇದೇ ರೀತಿ ನಾನು 3 ಸಲ ಫಿಲ್ಟರ್ ಮಾಡ್ತಾ ಇದ್ದೇನೆ. ನೋಡಿ, ಈಗ 3 ಸಲ ಫಿಲ್ಟರ್ ಮಾಡಿದ ತೆಂಗಿನಕಾಯಿಯ ಹಾಲು. ನೋಡಿ, ಈಗ ಗಸಗಸೆ ಮತ್ತು ಅಕ್ಕಿಯ ಬಿಸಿ ಆರಿದೆ, ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಒಮ್ಮೆ ನೀರು ಹಾಕದೆ ಡ್ರೈ ಆಗಿ ಗ್ರೈಂಡ್ ಮಾಡ್ತೇನೆ, ಯಾಕೆಂದರೆ ಅಕ್ಕಿ ಮತ್ತು ಗಸಗಸೆ ಗರಿ ಇರೋದ್ರಿಂದ ತಕ್ಷಣವೇ ಇದು ಪೌಡರ್ ಆಗುತ್ತೆ. ಆನಂತರ ಸಿಪ್ಪೆ ಸುರಿದ ಬಾದಾಮಿ ಬೀಜ ಹಾಗೆ ಗೋಡಂಬಿ ಬೀಜಗಳನ್ನು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ 3ನೇ ಸಲ ತೆಗೆದ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈಗ ಫೈನ್ ಪೇಸ್ಟ್ ಆಗಿದೆ, ಅದನ್ನು ಈಗ ಕಡಾಯಿಗೆ ಹಾಕ್ತಾ ಇದ್ದೇನೆ. ಮಿಕ್ಸಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಕಡಾಯಿಗೆ ಸೇರಿಸ್ತಾ ಇದ್ದೇನೆ. ಈಗ ನೋಡಿ, 2ನೇ ಸಲ ತೆಗೆದ ತೆಂಗಿನಕಾಯಿ ಹಾಲನ್ನು ಕೂಡ ಕಡಾಯಿಗೆ ಹಾಕ್ತಾ ಇದ್ದೇನೆ. ಈಗ ಸ್ಟವನ್ನು ಆನ್ ಮಾಡಿ ಕಡಾಯಿಯಲ್ಲಿರುವ ಮಿಶ್ರಣವನ್ನು ತಿರುಗಿಸ್ತಾ ಇದ್ದೇನೆ. ಈ ಹಂತದಲ್ಲಿ ತಳಕ್ಕೆ ಅಂಟಿಕೊಳ್ಳುವ ಸಾಧ್ಯತೆ ಇರುತ್ತೆ, ಆದ್ದರಿಂದ ಎಡೆಬಿಡದೆ ತಿರುಗಿಸ್ತಾ ಇರಬೇಕು. ನೋಡಿ ಸ್ನೇಹಿತರೆ, ಈಗ ಇದಕ್ಕೆ ಸುಮಾರು 2 ಕಪ್ಗಳಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಹಾಕಿದ ನಂತರ ತಲೆ ಹಿಡಿಯೋದು ಸ್ವಲ್ಪ ಕಡಿಮೆ, ಆದ್ದರಿಂದ ನಾನು ಕಡಾಯಿಯಿಂದ ಬೇರೆ ಪಾತ್ರೆಗೆ ವರ್ಗಾಯಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಗಸಗಸೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಹೃದಯ ರೋಗ, ಜೀರ್ಣಕ್ರಿಯೆ, ಕೂದಲು ಮತ್ತು ಚರ್ಮದ ಸಮಸ್ಯೆಗಳು, ನಿದ್ರಾಹೀನತೆ, ಮಧುಮೇಹ, ನರ ದೌರ್ಬಲ್ಯ ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಸಹಕಾರಿಯಾಗಿದೆ. ಸ್ನೇಹಿತರೆ, ಈ ಗಸಗಸೆ ಪಾಯಸದಲ್ಲಿ ಗಸಗಸೆ, ಕಾಯಿ ಹಾಲು, ಬಾದಾಮಿ, ಗೋಡಂಬಿ ಇವೆಲ್ಲವೂ ಕೂಡ ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ನ್ಯೂಟ್ರಿಷನ್ಗಳ ಆಗ್ರಹವೇ ಆಗಿದೆ. ನೋಡಿ ಸ್ನೇಹಿತರೆ, ಈಗ ನಾನು ದಪ್ಪ ಹಾಲನ್ನು ಕಡಾಯಿಗೆ ಹಾಕಿದ್ದೇನೆ. ಇನ್ನೂ ಪಾಯಸ ದಪ್ಪಗಾಯಿತು ಅಂತ ಅನಿಸಿದರೆ ನೀವು ಬೇಕಾದರೆ ನೀರನ್ನು ಹಾಕ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ತುಂಬ ಡೆಲಿಷಿಯಸ್ ಆಗಿದೆ ಅಲ್ವೇ? ನೋಡಿದ್ರೇ ಐಸ್ ಕ್ರೀಮ್ ಥರ ತಿನ್ನಬೇಕನ್ಸುತ್ತೆ ಅಲ್ವೇ? ಈಗ ನೋಡಿ, ಏಲಕ್ಕಿ ಪೌಡ್ರನ್ನು ಪಾಯಸಕ್ಕೆ ಹಾಕ್ತಾ ಇದ್ದೇನೆ. ಈಗ ಪಾಯಸವನ್ನು ಲೋ ಫ್ಲೇಮ್ನಲ್ಲಿ ಕುದಿತಾ ಇರಲಿಕ್ಕೆ ಬಿಟ್ಟು ಇನ್ನೊಂದು ಚಿಕ್ಕ ಕಡಾಯಿಯನ್ನು ತೆಗೆದುಕೊಂಡು ಅದಕ್ಕೆ 3-4 ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಆನಂತರ ಗೋಡಂಬಿ ಮತ್ತು ದ್ರಾಕ್ಷಿಗಳನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಫ್ರೈ ಮಾಡಿದ ಡ್ರೈ ಫ್ರೂಟ್ಸನ್ನು ಪಾಯಸದ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಸ್ಪೆಷಲ್ ಪಾಯಸ ಹಬ್ಬಕ್ಕೆ ರೆಡಿಯಾಗಿದೆ. ಸ್ನೇಹಿತರೆ, ಈ ಹೆಲ್ದಿ ಮತ್ತು ಟೇಸ್ಟಿ ಪಾಯಸವನ್ನು ನೀವು ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.